नमस्कार गुड मॉर्निंग निम्ष सुद्दिगे स्वागत नानु पृथ्वीराज अर्नहल्ली निम्ष सुद्दियल्लि राज्य देश विदेशदल्लि आगिरुवंत प्रमुख बेळवणिगेगळ सुद्दिगळन्नु ओंदोंदागि निम्मुंदे इड्ता होग्तीनि नोड्ता होगोण। ಬೆಂಗಳೂರಿನಲ್ಲಿ ಮತ್ತೆ ಉಗಾಂಡಾ ಪ್ರಜೆಗಳು ಕಿರಿಕನ ಮಾಡಿದ್ದಾರೆ। ಬುಕಿಂಗ್ ಕ್ಯಾನ್ಸಲ್ ಮಾಡಿ ಎಂದಿದ್ದಕ್ಕೆ ಟ್ಯಾಕ್ಸಿ ಡ್ರೈವರ್ ಮೇಲೆ ಗಲಾಟೆಯನ್ನು ಮಾಡಿದ್ದಾರೆ। ಯಶವಂತಪುರದ ಶೆಲ್ತಾನ್ ಹೋಟೆಲ್ ನಿಂದ ಕ್ಯಾಬ್ ಬುಕ್ ಮಾಡಿದಂತ ವಿದೇಶಿಗರು ಕ್ಯಾಬ್ನಲ್ಲಿ 5 ಜನರನ್ನ ಕರೆದೊಯ್ಯುವಂತೆ ಪಟ್ಟಣ ಹಿಡಿದ್ದಾರೆ। ಆದರೆ 5 ಜನರನ್ನ ಕರೆದೊಯ್ಯುವುದಿಲ್ಲ ಅಂತ ಹೇಳಿದ್ದಕ್ಕೆ ಗಲಾಟೆಯನ್ನು ಮಾಡಿರುವಂತದ್ದು ತಕ್ಷಣಕ್ಕೆ ಸ್ಥಳಕ್ಕೆ ಬಂದಂತಹ ಸುಬ್ರಹ್ಮಣ್ಯ ನಗರ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು। आनेकल होरवलियदल्ली रेव पार्टी नडेदिदे। अर्धंबर्ध बट्टे हाकिरुवंत युवक युवतियरु नशेयल्लि तेलिदारे। आनेकल होरवलियद खासगी रेसार्ट वंदर निर्जन प्रदेशदल्ली हुडुग हुडुगियर दम्मारो दम्माडिदुवंतद्दु। खचित माहिति मेरेगे आनेकल पोलीसरु दाळियन्नु माडुत्तिदंते युवक युवतियरु यद्नो बिद्नो अंत ओडि होगिद्दारे। इन्नु अरेनग्न स्थितियल्लिद्दंत केलवरन्न पोलीसरु वशक्के पडेदिद्दारे। पक्ष संघटने मुंदिन चुनावणेयल्लि मत्ते अधिकारद गद्दुगे इरुवुदक्के प्लान माड्ता इरुवंत कमलपाळ्य दावणगेरेयल्लि बीजेपी कोर कमिटी सभेयन्नु नडेसुत्ता इदे। निन्ने नडेदंत 1.5 गंटेगळ काल नडेदंत कोर कमिटी सभेयल्लि 5 प्रमुख विचारगळ बग्गे सभेयल्लि चर्चे आगिदे। मुंदे एदुरागलिरुवंत विधान परिषत् चुनावणेगे वीक्षकरन्नु नेमिसलिक्के निर्धारवन्नु माडलागिदे। राज्यद 3 महानगर पालिकेयल्लि नडेदंत चुनावणेय फलितांशद बग्गे चर्चेयन्नु नडेसलागिदे। ಹಾಗೆ ಇನ್ನು ಮುಂದೆ ರಾಜ್ಯದಲ್ಲಿ ಯಾವುದೇ ದೇವಾಲಯಗಳನ್ನು ಒಡೆಯಬಾರದು ಎಂಬ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆಯಂತೆ। ನೋಡಬೇಕು ಅದೆಷ್ಟು ಮಟ್ಟಿಗೆ ಇವರು ಇವರ ಸರ್ಕಾರದಲ್ಲಿ ಅದನ್ನ ಪಾಲನೆ ಮಾಡುತ್ತಾರೆ ಅಂತ। ಜೊತೆಗೆ ಪಕ್ಷ ಸಂಘಟನೆಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ವಹಿಸಬೇಕು। ಈಗಾಗಲೇ ಯಡಿಯೂರಪ್ಪನವರು ರಾಜ್ಯ ಪ್ರವಾಸವನ್ನ ಮಾಡುತ್ತಾರೆ ಎಂಬುದು ಗೊತ್ತಿದೆ। ನಾ ಯಡಿಯೂರಪ್ಪನವರ ಜೊತೆಗೆ 4 ತಂಡಗಳನ್ನ ಮಾಡಿ ಪಕ್ಷ ಸಂಘಟನೆಯನ್ನ ಮಾಡಲಿಕ್ಕೆ ನಿರ್ಧರಿಸಲಾಗಿದೆಯಂತೆ। ಕೊನೆಯದಾಗಿ ಬಿಬಿಎಂಪಿ ಚುನಾವಣೆಯಲ್ಲಿ ಕಾರ್ಯತಂತ್ರ ರೂಪಿಸುವ ಬಗ್ಗೆ ಬಿಜೆಪಿ ನಾಯಕರು ಚರ್ಚೆಯನ್ನು ನಡೆಸಿದ್ದಾರಂತೆ। ದಾವಣಗೆರೆಯಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯತಾ ಇದ್ದು ಇಂದಿನ ಸಭೆಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ವಿಎಲ್ ಸಂತೋಷ್ ಆಗಮಿಸುವಂತದ್ದು ಖಚಿತವಿಲ್ಲ। ಸಂತೋಷ್ ಬೇರೆ ರಾಜ್ಯ ಪ್ರವಾಸದಲ್ಲಿರುವಂತ ಕಾರಣ ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಸಂದೇಶವನ್ನು ಕಳಿಸಿದ್ದಾರಂತೆ। ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರದ್ದೇ ಹವಾ ಇತ್ತು। ಕಾರ್ಯಕರ್ತರು ಎಲ್ಲರೂ ಮಾಜಿ ಸಿಎಂ ಯಡಿಯೂರಪ್ಪ ಪರ ಜೈಕಾರವನ್ನ ಹಾಕಿದ್ದಾರೆ। ಹಂಗಿದೆ ಅವರ ಹವಾ। ಕರ್ನಾಟಕದ ರಾಜಹುಲಿ ಯಡಿಯೂರಪ್ಪಗೆ ಜೈ ಅಂತ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೂ ಕೂಡ ಬಿಎಸ್ವೈ ವರ್ಚಸ್ಸು ಮಾತ್ರ ಕಡಿಮೆನೇ ಆಗಿಲ್ಲ। ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ ಬಿಎಸ್ವೈ ಗೆ ಸ್ವಾಮಿ ನಿಷ್ಠೆಯನ್ನ ತೋರಿಸಿದರು। ಪಕ್ಷ ಬಲಪಡಿಸಲಿಕ್ಕೆ ಕಾರ್ಯಕಾರಿಣಿ ಸಭೆ ನಡೆಸಲಾಗುತ್ತಿದೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿದ್ದಾರೆ। ರಾಜ್ಯದಲ್ಲಿ ನಾನು ಪಕ್ಷದ ಅಧ್ಯಕ್ಷರು ಪ್ರವಾಸವನ್ನು ಮಾಡುತ್ತಿದ್ದೇವೆ। ಈಗಾಗಲೇ ನಮ್ಮ ಪ್ರವಾಸ ಆರಂಭವಾಗಿದೆ। ಮುಂಬರುವಂತ ಚುನಾವಣೆಯಲ್ಲಿ ನಿಶ್ಚಿತವಾಗಿ ನಮಗೆ ಗೆಲುವು ಸಿಗುತ್ತೆ ಅಂತ ಹೇಳಿದ್ದಾರೆ। ಪಡಿಸುವ ದೃಷ್ಟಿಯಿಂದ ಮುಂದೆ ಪಕ್ಷವನ್ನು ಅಧಿಕಾರಕ್ಕೆ ತರೋ ದೃಷ್ಟಿಯಿಂದ ಯಾವ ರೀತಿ ಈಗಲಿಂದ ಕೆಲಸವನ್ನು ಮಾಡಬೇಕು ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೇವೆ। ಮತ್ತೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಮತ್ತೊಮ್ಮೆ 135-140 ಸೀಟ್ ಗೆದ್ದು ಅಧಿಕಾರಕ್ಕೆ ಬರಬೇಕು ಈ ಸಂಕಲ್ಪದೊಂದಿಗೆ ಇವತ್ತಿನ ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಾವೆಲ್ಲ ಭಾಗವಹಿಸುತ್ತೇವೆ। ಪಕ್ಷವನ್ನು ಬಲಪಡಿಸೋದು ಯಡಿಯೂರಪ್ಪನವರನ್ನ ಪಕ್ಷ ಸೈಡ್ ಲೈನ್ ಮಾಡಿಲ್ಲ ಅಂತ ಕೇಂದ್ರ ಸಚಿವರಾಗಿದ್ದಂತಹ ಡಿವಿ ಸದಾನಂದ ಗೌಡ ಈಗ ಮಾಜಿ ಕೇಂದ್ರ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಅಮಿತ್ ಶಾ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆ ಎಂದು ಹೇಳಿದ್ದಾರೆ। ಒಬ್ಬ ಸಿಎಂ ಬಗ್ಗೆ ಮಾತ್ರ ಅಮಿತ್ ಶಾ ಮಾತನಾಡಿದ್ದಾರೆ।
ಯಡಿಯೂರಪ್ಪ ಅವರ ವಡಗೂಡಿನೇ ಸಾಮೂಹಿಕ ನಾಯಕತ್ವ ಇರಲಿದೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ರಾಜ್ಯ ಕೇಂದ್ರ ಸರ್ಕಾರದ ನೀತಿಯ ಬಗ್ಗೆ ಟೀಕೆ ಮಾಡುವಂತಿಲ್ಲ, ಪ್ರತಿಕೂಲ ಪರಿಣಾಮ ಬೀರುವಂತ ಯಾವುದೇ ಸಂಗತಿಗಳ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಿಲ್ಲ ಅಂತ ರಾಜ್ಯ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ. ಯಾವುದೇ ಅಧಿಕೃತ ಕಡತದ ಸಮರ್ಥನೆಗಾಗಿ ಯಾವುದೇ ನ್ಯಾಯಾಲಯಕ್ಕೆ ಅಥವಾ ಪತ್ರಿಕೆಗೆ ಮೊರೆ ಹೋಗತಕ್ಕದ್ದಲ್ಲ. ಅನಪೇಕ್ಷಿತ ವೇದಿಕೆಗಳಲ್ಲಿ ತಮ್ಮದೇ ಆದಂತ ಅನಿಸಿಕೆಗಳನ್ನು ವ್ಯಕ್ತಪಡಿಸಬಾರದು, ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರಬಾರದು ಅಂತ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಸರ್ಕಾರದ ಆಡಳಿತ ಹೆಸರಿನಲ್ಲಿ ತೆರೆಯಲಾಗಿರುವಂತ ಖಾತೆಗಳನ್ನು ಮಾತ್ರ ಬಳಸಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ಪಂಚಮಸಾಲಿ 2A ಮೀಸಲಾತಿ ಹೋರಾಟದ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ ಜಯ ಮೃತ್ಯುಂಜಯ ಶ್ರೀ ಸರ್ಕಾರಕ್ಕೆ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ಕೊಟ್ಟ ಗಡುವು ಮುಕ್ತಾಯವಾಗಿದೆ. ಸರ್ಕಾರ ಅಧಿವೇಶನ ಮುಗಿಯುವುದರೊಳಗೆ ತನ್ನ ನಿಲುವನ್ನು ತಿಳಿಸಬೇಕು, ಇಲ್ಲವಾದಲ್ಲಿ ಅಕ್ಟೋಬರ್ 1 ಮತ್ತೆ ಸತ್ಯಾಗ್ರಹಕ್ಕೆ ಕೂರ್ತೇವೆ. ಈ ಸಾರಿ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಕರೆಯನ್ನು ನೀಡಲಾಗುತ್ತೆ. ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ನುಗಾಣಿಗ ಸಮುದಾಯವು ಕೂಡ ಸಿಎಂ ವಿರುದ್ಧ ನಿರ್ಲಕ್ಷ್ಯದ ಆರೋಪವನ್ನು ಹೊರಿಸಿದೆ. ದಿಗಂಬರೇಶ್ವರ ಸಂಸ್ಥಾನ ಮಠದ ಕಲ್ಲಿನಾಥ ಮಹಾಸ್ವಾಮೀಜಿ ಗಾಣಿಗ ಸಮುದಾಯದ ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ 85 ಲಕ್ಷಕ್ಕೂ ಅಧಿಕ ಗಾಣಿಗ ಸಮುದಾಯದ ಜನಸಂಖ್ಯೆ ಇದೆ. ಗಾಣಿಗ ಸಮುದಾಯದ ಆಶೀರ್ವಾದದಿಂದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದರೆ ಸಿಎಂ ಬೊಮ್ಮಾಯಿ ಅವರಿಂದ ನಮ್ಮ ಸಮುದಾಯದ ಕಡೆಗಣನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಲಕ್ಷ್ಮಣ ಸವದಿ ಅವರನ್ನ ಮತ್ತೆ ಸಚಿವರನ್ನಾಗಿ ಮಾಡಬೇಕು, ಇಲ್ಲದೆ ಹೋದರೆ ಮುಂದಿನ ಚುನಾವಣೆಯಲ್ಲಿ ಸಮುದಾಯದಿಂದ ತಕ್ಕ ಉತ್ತರ ನೀಡುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ದೇಗುಲಗಳ ತೆರವು ವಿಚಾರಕ್ಕೆ ಮಾತನಾಡಿರುವಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇವಾಲಯಗಳನ್ನು ಒಡೆಯುವಂತ ಮೊದಲು ಊರ ಜನರ ವಿಶ್ವಾಸವನ್ನು ಗಳಿಸಬೇಕು, ಆ ದೇವಾಲಯಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಅನಧಿಕೃತ ದೇವಾಲಯಗಳನ್ನು ಅಧಿಕೃತಗೊಳಿಸಲಿಕ್ಕೆ ಹೊಸ ಬಿಲ್ ಮಂಡಿಸಲಿಕ್ಕೆ ಶಾಸಕ ರಾಮದಾಸ್ ಮುಂದಾಗಿದ್ದಾರೆ. ರಾಜ್ಯದಲ್ಲಿ 2814 ಅನಧಿಕೃತ ದೇವಾಲಯಗಳನ್ನು ಅಧಿಕೃತಗೊಳಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು, ಕಾಯ್ದೆ ಪಾಸ್ ಮಾಡಲಿಕ್ಕೆ ವಿಪಕ್ಷಗಳ ಬಳಿಯೂ ಕೂಡ ಮನವಿಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಮಂಗಳೂರಲ್ಲಿ ಹಿಂದೂ ಮಹಾಸಭಾ ಮುಖಂಡ ಧರ್ಮೇಂದ್ರ ವಿವಾದಾತ್ಮಕ ಹೇಳಿಕೆಗೆ ಕ್ಷಮೆಯಾಚಿಸಿದ್ದಾರೆ. ನಾನು ಕೊಟ್ಟ ಹೇಳಿಕೆ ವಿಚಾರವೇ ಬೇರೆ, ಮಾಧ್ಯಮಗಳು ಬಿಂಬಿಸ್ತಾ ಇರುವಂಥದ್ದೇ ಬೇರೆ ಅಂತ ಹೇಳಿದ್ದಾರೆ. ಇವರು ಕೊಟ್ಟಿರುವಂಥ ಹೇಳಿಕೆಗಳೆಲ್ಲವೂ ಕೂಡ ರೆಕಾರ್ಡ್ ಆಗಿರ್ತಾರೆ, ಆಮೇಲೆ ಮಾಧ್ಯಮದ ಮೇಲೆ ಎತ್ತಾಕ್ಬಿಡೋದು. ಇಂಥವ್ರು ಅದೇನು ಹೇಳಿಕೆ ಕೊಡ್ತಾರೆ ಏನೋ ಗೊತ್ತಿಲ್ಲ. ಗಾಂಧೀಜಿಯವರ ಹಿಂದುತ್ವದ ವಿರೋಧ ನೀತಿ ಕುರಿತು ನಾನು ಮಾತನಾಡಿದ್ದೇನೆ. ನಾನು ಯಾರಿಗೂ ಬೆದರಿಕೆಯನ್ನು ಹಾಕಿಲ್ಲ. ನನ್ನ ಹೇಳಿಕೆಯಲ್ಲಿ ಹತ್ಯೆ ಎಂಬ ಶಬ್ದವು ಅಸಂವಿಧಾನಿಕವಾಗಿದ್ದಾರೆ. ಆ ವಿಚಾರವಾಗಿ ನಾನು ಕ್ಷಮೆ ಯಾಚಿಸ್ತೇನೆ ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರ ಗ್ರಾಮದಲ್ಲಿ ಕೊಳವೆ ಬಾವಿಯಲ್ಲಿ ಮಗು ಪತ್ತೆ ಪ್ರಕರಣ ಈಗ ಮರ್ಡರ್ ಕೇಸ್ ಆಗಿದೆ. 2 ಮಗು ನಾಪತ್ತೆ ಆಗಿದೆ ಅಂತ ಮಗು ಶರತ್ ತಂದೆ ದೂರನ್ನು ನೀಡಿದ. ನಿನ್ನೆ ಮಗು ಕೊಳವೆ ಬಾವಿಯಲ್ಲಿ ಬಿದ್ದಿದೆ ಎಂದು ಶಂಕೆ ಹಿನ್ನೆಲೆಯಲ್ಲಿ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ವಿಷಯ ತಿಳಿತಾ ಇದ್ದಂತೆ ದೌಡಾಯಿಸಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕೊಳವೆ ಬಾವಿಯಲ್ಲಿ ಮಗು ಇರುವಂಥದ್ದು ಪತ್ತೆ ಆಗಿದೆ. ನಂತರ ಅಗ್ನಿಶಾಮಕ ಸಿಬ್ಬಂದಿ ಕೊಳವೆ ಬಾವಿಯಿಂದ ಮಗುವನ್ನು ಎತ್ತುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದರು, ಆದರೆ ಅದು ಸಾವನ್ನಪ್ಪಿತ್ತು. ಅದಾದಮೇಲೆ ಮೃತದೇಹ ಹೊರಗೆ ತೆಗೆದಿದ್ದಾರೆ. ಆದರೆ ಮಗುವಿನ ತಂದೆ ಮಗುವನ್ನು ಕೊಲೆ ಮಾಡಿ ಕೊಳವೆ ಬಾವಿಗೆ ಹಾಕಿರುವಂಥದ್ದು ತಿಳಿದು ಬಂದಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮಗುವಿನ ಅಂತ್ಯ ಸಂಸ್ಕಾರ ಆಗಿದೆ. ಇನ್ನು ಆ ಪಾಪಿ ತಂದೆಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಮಗು ಕೊಳವೆ ಬಾವಿಯಲ್ಲಿ ಬಿದ್ದ ಪ್ರಕರಣದ ಸಂಬಂಧ ಮಗುವಿನ ಅಜ್ಜಿ ಮಗುವಿನ ಸಾವಿನ ಕುರಿತು ಮಗುವಿನ ತಂದೆ ಸಿದ್ದಪ್ಪ ಕೊಲೆ ಮಾಡಿರುವುದಾಗಿ ಹೇಳಿದರು. ಮಗುವಿನ ತಾಯಿಯ ಆಕ್ರಂದನ ಮುಗಿನ ಮುಟ್ಟಿದೆ. ಇನ್ನು ಒಂದೇ ಕುಟುಂಬದ 5 ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಮಗನ ಡೈರಿ ಸಿಕ್ಕಿದ್ದು, ಇದರಲ್ಲಿ ಶಂಕರ್ ಇತಿಹಾಸವಿದೆಯಂತೆ. ಈ ಹಿಂದೆ ತಂದೆ ವಿರುದ್ಧವೇ ದೂರು ನೀಡುವುದಕ್ಕೆ ಮಧುಸಾಗರ್ ಮುಂದಾಗಿದ್ದರಂತೆ. ತಂದೆ ಮಗನ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಕೂಡ ಏರಿತ್ತಂತೆ. ಆಗ ಡೈರಿಯನ್ನು ಮಧುಸಾಗರ್ ಪೊಲೀಸರಿಗೆ ತೋರಿಸಿದಂತೆ. ಇದರಲ್ಲಿ ತಂದೆಯ ಅನೇಕ ವಿಚಾರಗಳನ್ನು ಬರೆದಿಟ್ಟಿದ್ದಂತೆ. ಆಗ ಕೌಟುಂಬಿಕ ಕಲಹ ಅಂತ ಪೊಲೀಸರೇ ರಾಜಿ ಮಾಡಿಸಿದ್ರು. ಇದೀಗ ಹಳೆಯ ಡೈರಿಗೆ ಮರುಜೀವ ಬಂದಿದೆ. ಬೆಂಗಳೂರಲ್ಲಿ ಒಂದೇ ಕುಟುಂಬದವರ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಮನೆ ಯಜಮಾನ ಶಂಕರನ್ನು ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಶಂಕರ್ ಮನೆ ಬಿಟ್ಟು ಹೋಗಿದ್ದರ ಬಗ್ಗೆ ವಿಜಯನಗರ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಶಂಕರ್ ಜೊತೆ ಸಿಂಚನ ಪತಿ ಪ್ರವೀಣ್ ಹಾಗೂ ಸಿಂಧೂರಾಣಿ ಪತಿ ಶ್ರೀಕಾಂತ್ನನ್ನು ಕೂಡ
ವಿಚಾರಣೆ ನಡೆಸಿ ಕುಟುಂಬದಲ್ಲಿ ನಡೆದಿದ್ದಂತ ಕಲಹಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಪತ್ನಿ ಹಠಮಾರಿತನ ಹಾಗೂ ಮಕ್ಕಳ ಗಲಾಟೆ ಬಗ್ಗೆ ಶಂಕರ್ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಇವತ್ತು ಮನೆಯಲ್ಲಿ ಪೊಲೀಸರು ಸ್ಥಳ ಮಹಜರನ್ನ ಮಾಡಲಿದ್ದಾರೆ. ಬೆಂಗಳೂರಲ್ಲಿ ಜಲಮಂಡಳಿ ಗುತ್ತಿಗೆದಾರ ತೋಡಿದಂತ ಗುಂಡಿಗೆ ಬಿದ್ದು ಬೈಕ್ ಸವಾರ ಸಾವು ಹಿನ್ನೆಲೆಯಲ್ಲಿ ಗುತ್ತಿಗೆದಾರರನ್ನ ವಶಕ್ಕೆ ಪಡೆದು ನಿರ್ಲಕ್ಷ್ಯ ಮಾಡಿರುವಂತ ವಿರುದ್ಧ ದೂರು ದಾಖಲಿಸಲಾಗಿದೆ. ಹೆಸರುಘಟ್ಟ ರಸ್ತೆಯ ಭುವನೇಶ್ವರಿ ನಗರದಲ್ಲಿ ಮಲ್ಲಸಂದ್ರದ ಕಾರ್ಮಿಕ ಆನಂದ ಬೈಕ್ ಸಮೇತ ಬಿದ್ದಿದ್ದರಿಂದ ತಲೆಗೆ ಪೆಟ್ಟು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದರು. ಕಾವೇರಿ ನೀರಿನ ವಾಲ್ ಅಳವಡಿಸಲಿಕ್ಕೆ ಗುಂಡಿ ತೆಗೆದು ನಿರ್ಲಕ್ಷ್ಯವನ್ನ ತೋರಿದಂತ ಹಿನ್ನೆಲೆಯಲ್ಲಿ ಅಮಾಯಕ ವ್ಯಕ್ತಿ ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ. ಪಿಣ್ಯ ಪೊಲೀಸರು ಗುತ್ತಿಗೆದಾರನನ್ನ ವಶಕ್ಕೆ ಪಡೆದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿ ಗ್ರಾಮದಲ್ಲಿ ಗಣೇಶನ ವಿಸರ್ಜನೆ ವಿಚಾರದಲ್ಲಿ ಪೊಲೀಸರು ಮತ್ತು ಯುವಕರ ಮಧ್ಯೆ ವಾಗ್ವಾದ ನಡೆದಿದೆ. ಕೆಲವು ಗಣೇಶ ವಿಸರ್ಜನೆ ವೇಳೆ ಸೌಂಡ್ ಬಾಕ್ಸ್ಗೆ ಅವಕಾಶ ನೀಡಿ ನಮಗೆ ಅವಕಾಶ ನೀಡತಾ ಇಲ್ಲ ಅಂತ ಪೊಲೀಸರ ವಿರುದ್ಧ ವಾಲ್ಮೀಕಿ ಯುವಕ ಸಂಘದವರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಲಾದಗಿ ಪಿಎಸ್ಐ ರವಿ ಪವಾರ್ ವಿರುದ್ಧ ಯುವಕರಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಹಾಸನ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತಾಗಿದೆ. ಬೀದಿ ದೀಪ ಹಾಕಲಿಕ್ಕೆ ನಗರಸಭೆ ಸಿಬ್ಬಂದಿ ನಿರಾಕರಣೆ ಮಾಡಿದೆ. ಸ್ಟ್ರೀಟ್ ಲೈಟ್ ಇಲ್ಲದೆ ಪ್ರಮುಖ ರಸ್ತೆಗಳಲ್ಲಿ ಕತ್ತಲಿದ್ದು ಬೀದಿ ದೀಪ ಇಲ್ಲದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಹಲ್ಲೆಯನ್ನು ಖಂಡಿಸಿ ಕರ್ತವ್ಯಕ್ಕೆ ಪೌರ ಕಾರ್ಮಿಕರು ಗೈರಾಗಿದ್ದಾರೆ. ಮತ್ತೊಂದು ಕಡೆ ನೀರು ಸರಬರಾಜು ಬಂದ್ ಮಾಡಿದ್ದಾರೆ. ಹಲ್ಲೆ ಆರೋಪಿ ಬಂಧಿಸುವವರೆಗೂ ಕೂಡ ಹೋರಾಟದ ಎಚ್ಚರಿಕೆಯನ್ನು ನೀಡಲಾಗಿದೆ. ಇಷ್ಟಾದರೂ ಕೂಡ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಮೌನಕ್ಕೆ ಶರಣಾಗಿದೆ. ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರೊಬ್ಬ 2.67 ಲಕ್ಷ ರೂಪಾಯಿ ಲಂಚವನ್ನ ಪಡೆತಾ ಇದ್ದ ವೇಳೆ ಕೊಡಗು ಪಂಚಾಯತ್ ರಾಜ್ ಇಲಾಖೆ ಮುಖ್ಯ ಇಂಜಿನಿಯರ್ ಸೇರಿದಂತೆ 5 ಜನರು ಎಸಿಬಿ ಬಲಿಗೆ ಬಿದ್ದಿದ್ದಾರೆ. ಕಾರ್ಯಪಾಲಕ ಇಂಜಿನಿಯರ್ ಶ್ರೀಕಂಠಯ್ಯ, ಟೆಕ್ನಿಕಲ್ ಅಸಿಸ್ಟೆಂಟ್ ತೌಸಿಫ್, ಕಂಪ್ಯೂಟರ್ ಆಪರೇಟರ್ ಕವನ್ ಹಾಗೆ ಎಸ್ಡಿಎ ರಮೇಶ್ ಮತ್ತು ಏಜೆಂಟ್ ಸಂತೋಷ್ನನ್ನ ಎಸಿಬಿ ಪೊಲೀಸರು ಬಂಧಿಸಿದ್ದಾರೆ. ರಾಜ್ಯದಲ್ಲಿ COVID-19 ಸೋಂಕಿನ ಹಾವಳಿ ಕಡಿಮೆ ಆಗಿದೆ. ಬೆಳಗಾವಿಯಲ್ಲೂ ಕೂಡ ಕೊಂಚ ಕೊರೋನಾ ಕೇಸ್ಗಳು ಇಳಿಮುಖವಾಗಿದೆ. ಶಾಲೆ ಕಾಲೇಜು ಕೆಲ ಕ್ಷೇತ್ರಗಳಿಗೆ ನಿರ್ಬಂಧ ಸಡಿಲಿಕೆ ಮಾಡಿರುವಂತಹ ಜಿಲ್ಲಾಡಳಿತ ಸವದತ್ತಿ ಯಲ್ಲಮ್ಮ ದೇವಾಲಯಕ್ಕೆ ಭಕ್ತರ ಪ್ರವೇಶಕ್ಕೆ ಅನುಮತಿಯನ್ನು ನೀಡಿಲ್ಲ. ಒಂದೂವರೆ ವರ್ಷದಿಂದ ದೇಗುಲಕ್ಕೆ ಭಕ್ತರ ಪ್ರವೇಶ ಇಲ್ಲ. 2021 ಫೆಬ್ರವರಿ 1-21 ಮಾತ್ರ ಭಕ್ತರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ನಂತರ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದಂತಹ ಕಾರಣ ಸೋಂಕಿನ ಭಯಕ್ಕೆ ಮತ್ತೆ ಜಿಲ್ಲಾಡಳಿತ ಭಕ್ತರ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಿತ್ತು. ದೇವಸ್ಥಾನಕ್ಕೆ 12-15 ಕೋಟಿ ರೂಪಾಯಿ ಆದಾಯ ನಷ್ಟವಾಗಿದೆ. ದೇಗುಲವನ್ನೇ ನಂಬಿಕೊಂಡು ಅಂಗಡಿಗಳನ್ನು ಹಾಕಿಕೊಂಡಿದ್ದಂಥ ನೂರಾರು ವ್ಯಾಪಾರಿಗಳ ಜೀವನ ಕಣ್ಣೀರಲ್ಲಿ ಮುಳುಗಿದೆ. ಸುಮಾರು 12 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿದು ಅರಣ್ಯಕ್ಕೆ ಬಿಟ್ಟಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಆರ್ಗುಡ್ಡೆ ಗ್ರಾಮದಲ್ಲಿ ನಡೆದಿದೆ. ಹಾರ್ಗುಡ್ಡೆ ಪ್ರಕಾಶ್ ಎಂಬುವರ ತೋಟದಲ್ಲಿ 12 ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ. ಸ್ನೇಕ್ ಆರಿಫ್ ಸುಮಾರು 1 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿದು ಕಾಳಿಂಗ ಸರ್ಪವನ್ನು ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಚಾರ್ಮಡಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಅನಧಿಕೃತ ನಾಮಫಲಕಗಳ ತೆರವಿಗೆ ಬಾಗಲಕೋಟೆಯ ಜಮಖಂಡಿ ತಾಲೂಕು ಆಡಳಿತ ಮುಂದಾಗಿದೆ. ಕಲ್ಲಳ್ಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ವಿವಿಧ ನಾಮಫಲಕಗಳ ತೆರವಿಗೆ ಜನರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂಪರ ಸಂಘಟನೆಗಳಿಂದ ತಾಲೂಕು ಆಡಳಿತ ವಿರುದ್ಧ ಪ್ರತಿಭಟನೆ ನಡೆಸಿವೆ. ಸ್ಥಳದಲ್ಲೇ ಜಮಖಂಡಿ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಇಒ, ಪೊಲೀಸ್ ಸಿಬ್ಬಂದಿ ಬೀಡುಬಿಟ್ಟಿದ್ದಾರೆ. ಹಾವೇರಿ ತಾಲೂಕಿನ ಹಿರೇಲಿಂಗದಹಳ್ಳಿ ಎಂಬಲ್ಲಿ ನಾಗರಹಾವೊಂದು ಬೈಕ್ನಲ್ಲಿ ಅಡಗಿಕೊಳ್ತಿತ್ತು. ಬೈಕ್ ಸವಾರನ ಗಮನಕ್ಕೆ ಬಂದು ಗ್ರಾಮಸ್ಥರು ಬೈಕ್ನಲ್ಲಿದ್ದಂಥ ನಾಗರಹಾವನ್ನು ಸರ್ಕಸ್ ಮಾಡಿ ಹೊರತೆಗೆದಿದ್ದಾರೆ. ನಾಗರಹಾವನ್ನು ಹೊರತೆಗೆದು ಜನರು ಬಡಿಗೆಯಿಂದ ಬಡಿದು ಸಾಯಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ತಳ್ಳಿಕೇರಿ ಗ್ರಾಮದ ಲಸಿಕೆ ಹಾಕುವಾಗ ಮಹಿಳೆಯೊಬ್ಬರು ಹೈಡ್ರಾಮವನ್ನು ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಲಸಿಕೆಯನ್ನು ಹಾಕಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಒಪ್ಪದಂಥ ಮಹಿಳೆ ನಾ ಒಲ್ಲೆ ನನ್ನನ್ನು ಬಿಟ್ಟು ಬಿಡಿ ಅಂತ ರಾದ್ದಾಂತವನ್ನು ಮಾಡಿದ್ದಾಳೆ. ನಂತರ ಸಿಬ್ಬಂದಿ ಮಹಿಳೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಲಸಿಕೆಯನ್ನು ಹಾಕಿದ್ದಾರೆ. ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ರಾಜೀನಾಮೆ ಬಳಿಕ ಮಾತನಾಡಿರುವಂಥ ಅಮರಿಂದರ್ ಸಿಂಗ್, ನಾನು ರಾಜೀನಾಮೆಯನ್ನು ನೀಡಿದ್ದೇನೆ.
ಕಾಂಗ್ರೆಸ್ ನಾಯಕತ್ವವನ್ನು ನಂಬುವ ಯಾರನ್ನಾದರೂ ಮುಖ್ಯಮಂತ್ರಿಯನ್ನಾಗಿ ಮಾಡಬಹುದು ಅಂತ ಹೇಳಿದ್ದಾರೆ. ಮುಂದಿನ ಸಿಎಂ ಆಯ್ಕೆ ಸಂಬಂಧ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಿತು. ಸಭೆಯಲ್ಲಿ ಹೈಕಮಾಂಡ್ ಸೂಚಿಸಿದವರಿಗೆ ಬೆಂಬಲ ನೀಡುವುದಾಗಿ ಶಾಸಕಾಂಗ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿದೆ. ಮುಂದಿನ ಸಿಎಂ ಯಾರೆಂಬ ಕುತೂಹಲ ಗುಜರಾತ್ನಲ್ಲಿ ಇಲ್ಲಿ ಪಂಜಾಬ್ನಲ್ಲಿ ನಡೀತಾ ಇದ್ದಂತ ಗುಜರಾತ್ನಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ದಕ್ಷಿಣ ಭಾರತದ ಖ್ಯಾತ ನಟಿ ಸಮಂತಾ ಹಾಗೂ ಪತಿ ನಾಗಚೈತನ್ಯ ನಡುವಿನ ವಿಚ್ಛೇದನ ವದಂತಿ ಮಧ್ಯನೇ ಸಮಂತಾ ದೇವರ ಮೊರೆ ಹೋಗಿದ್ದಾರೆ. ಸಮಂತಾ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿರುವಂಥದ್ದು. ಇದೇ ವೇಳೆ ದೇವಸ್ಥಾನದ ಆವರಣದಲ್ಲಿ ಫೋಟೋ ಹಾಗೂ ವಿಡಿಯೋಗಳನ್ನು ತೆಗೆಯಬೇಡಿ ಎಂದು ಮಾಧ್ಯಮದವರ ವಿರುದ್ಧ ಗರಂ ಆಗಿದ್ದಾರೆ. ಮಾಜಿ ಕ್ರಿಕೆಟಿಗ ಕನ್ನಡಿಗ ಅನಿಲ್ ಕುಂಬ್ಳೆ ಭಾರತ ತಂಡದ ಮುಖ್ಯ ಕೋಚ್ ಆಗುವಂತಹ ಅವಕಾಶ ಮತ್ತೆ ಒದಗಿ ಬರುವಂತ ಸಾಧ್ಯತೆ ಇದೆ. ಟಿ20 ವಿಶ್ವಕಪ್ ಬಳಿಕ ಈಗಿನ ಕೋಚ್ ರವಿಶಾಸ್ತ್ರಿ ಅವರ ಅವಧಿ ಮುಗಿಯಲಿದ್ದು ಆ ಸ್ಥಾನಕ್ಕೆ ಅಧ್ಯಕ್ಷ ಸೌರವ್ ಗಂಗೂಲಿ ನೇತೃತ್ವದ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕುಂಬ್ಳೆ ಅಥವಾ ಮಾಜಿ ಆಟಗಾರ ವಿವಿಎಸ್ ಲಕ್ಷ್ಮಣ್ರನ್ನ ಕರೆತರುವಂತ ಸಾಧ್ಯತೆ ಇದೆ. ಐಪಿಎಲ್ 14ನೇ ಸೀಸನ್ನಲ್ಲಿ ಉಳಿದ ಪಂದ್ಯಗಳು ದುಬೈನಲ್ಲಿ ಇಂದಿನಿಂದ ಆರಂಭಗೊಳ್ಳಲಿದೆ. ಇಂದು ಮುಂಬೈ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಕಾದಾಟ ನಡೆಸಲಿದೆ. ಸದ್ಯ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರುವಂತಹ ಆರ್ಸಿಬಿ ಈ ಬಾರಿಯ ಟೂರ್ನಿ ಮೇಲೆ ಕಣ್ಣಿಟ್ಟಿದೆ. ಉಳಿದ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕ